ದಾವಣಗೆರೆಯ ಮೂವರು ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್। ಈ ಬಾರಿ ಮೂವರು ಬಿಜೆಪಿಯ ಶಾಸಕರಿಗೆ ಟಿಕೆಟ್ ಅನುಮಾನ ಅನ್ನುವಂತ ಮಾತು ಕೇಳಿಬರ್ತಾ ಇದೆ। ವಯಸ್ಸು, ಆರೋಗ್ಯ, ಭ್ರಷ್ಟಾಚಾರ ಆರೋಪಗಳ ಕಾರಣಕ್ಕಾಗಿ ಈ ಬಾರಿ ಈ ಮೂವರು ಶಾಸಕರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ। ಹಾಗಾದ್ರೆ ಈ ಬಾರಿ ಯಾವ ಯಾವ ಮೂರು ಶಾಸಕರಿಗೆ ಟಿಕೆಟ್ ಮಿಸ್ ಆಗಬಹುದು? ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂತ ಎಸ್ ಎ ರವೀಂದ್ರನಾಥ್ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ। ಹಾಗೆಯೇ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರೊಫೆಸರ್ ಲಿಂಗಣ್ಣ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ। ಇನ್ನು ಮಾಡಾಳು ವಿರೂಪಾಕ್ಷಪ್ಪ ಭ್ರಷ್ಟಾಚಾರ ಆರೋಪವನ್ನ ಎದುರಿಸ್ತಾ ಇರುವಂತಹ ಚನ್ನಗಿರಿಯ ಶಾಸಕ, ಹಾಲಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರ ವಿರುದ್ಧ ಸದ್ಯ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ। ಹಾಗಾಗಿ ಅವ್ರಿಗೂ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ। ಒಂದ್ ಕಡೆಗೆ ಎಸ್ ಎ ರವೀಂದ್ರನಾಥ್ ಅವರಿಗೆ ವಯಸ್ಸು 75 ವರ್ಷ ದಾಟಿದೆ। ಇನ್ನು ಪ್ರೊಫೆಸರ್ ಲಿಂಗಣ್ಣ ಅವರಿಗೆ ಹಾರ್ಟ್ ಆಪರೇಷನ್ ಆಗಿದೆ, ಆರೋಗ್ಯ ಸಮಸ್ಯೆ ಇದೆ। ಜೊತೆಗೆ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಅನ್ನುವಂಥ ಮಾತು ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ। ಹೀಗಾಗಿ ಈ ಮೂವರಿಗೂ ಟಿಕೆಟ್ ನೀಡದಂತೆ ಕಾರ್ಯಕರ್ತರ ವಲಯದಲ್ಲೇ ವಿರೋಧ ಇದೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ। ಹಾಗಾಗಿ ದಾವಣಗೆರೆ ಜಿಲ್ಲೆಯ ಮೂವರು ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅನ್ನುವಂಥದ್ದು ಬಿಜೆಪಿ ಪಾಳ್ಯದಲ್ಲೇ ಕೇಳಿಬರ್ತಾ ಇರುವಂತಹ ಮಾತು। ಮೂರು ಕ್ಷೇತ್ರಗಳಿಗೂ ಹೊಸ ಮುಖಗಳ ಹುಡುಕಾಟದಲ್ಲಿ ಬಿಜೆಪಿ ನಾಯಕರಿದ್ದಾರೆ। ಹಾಗೆ ಆರ್ಎಸ್ಎಸ್ ಹಿನ್ನೆಲೆಯುಳ್ಳಂತಹ ಯುವಕರಿಗೆ ಮಣೆ ಹಾಕೋಕೆ ಚಿಂತನೆಯನ್ನ ನಡೆಸಲಾಗ್ತಿದೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।